ಫ್ರೀ ಬಸ್ ಎಲ್ಲ ಮಾಡಿಬಿಟ್ಟು ವೇಸ್ಟ್ ಮಾಡ್ತಾವ್ರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರೆ. ನಮ್ಮ ಕಲ್ಲ ಒಂದು ರೂಪಾಯಿ ಸಿಗ್ತಾ ಇಲ್ಲ. ಒಂದು ಲೀಟರ್ ಮೇಲೆ ಹಾಲು ರೇಟ್ ಮಾಡಿದ್ದಾರೆ, ಒಂದು ಟೀ ಮೇಲೆ 2 ರೂಪಾಯಿ ಜಾಸ್ತಿ ಮಾಡವ್ರೆ. ಯಾರು ಕ್ಲಾಸ್ ಆಗುತ್ತೆ? ಕಾಂಗ್ರೆಸ್ ಬಂದು ವೇಸ್ಟ್, ಸಿದ್ದರಾಮಯ್ಯ ವೇಸ್ಟ್. ಸುಮ್ಮನೆ ಮನೆಯಲ್ಲಿ ಕೂತ್ಕೋಬೋದು. ಮಾಡುತ್ತೋ ಇರುತ್ತೋ ಹೋಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮೆಲ್ಲ ಹೊಟ್ಟೆ ಮೇಲೆ ಹೊಡಿತಾವ್ರೆ ಅಷ್ಟೇ. ಹ್ಞೂ, ನಮ್ಗೆ ಏನು ಸುಖ ಇಲ್ಲ. ನಾವು ದುಡಿತೀವಿ, ನಾವು ತಿಂತಾ ಇದ್ದೀವಿ. ಕಾಂಗ್ರೆಸ್ ಅಂತ 1 ರೂಪಾಯಿ ನಮ್ಗೆ ಸಿಗ್ತಾ ಇಲ್ಲ. ನಾವೆಲ್ಲ ಜಿ ಎಸ್ ಟಿ ಕಟ್ತೀವಿ, ನಮ್ಮ ಕಲ್ಲ ಏನು ಕೊಡ್ತಾ ಇದೆ? ಕರೆಂಟ್ ಬಿಲ್ ಫ್ರೀ ಅಂತಾರೆ. ನಮ್ಮ ಕಲ್ಲ ಫ್ರೀ ಬಂದಿಲ್ಲ, 4,000 ಸಾವಿರ 5,000 ಸಾವಿರ ಕರೆಂಟ್ ಬಿಲ್ ಬಂದಿದೆ. ಏನು ಖುಷಿ ಕೊಟ್ಟಿಲ್ಲ ಸರ್, ವೇಸ್ಟ್. ಅವರೆಲ್ಲ ಫಿಸಿ ಫ್ರೀ ಬಸ್ ಎಲ್ಲ ಮಾಡಿಬಿಟ್ಟು ವೇಸ್ಟ್ ಮಾಡ್ತಾವ್ರೆ, ನಮ್ಮ ಹೊಟ್ಟೆ ಮೇಲೆ ಹೊಡಿತಾವ್ರೆ. ನಮ್ಮ ಕಲ್ಲ 1 ರೂಪಾಯಿ ಸಿಗ್ತಾ ಇಲ್ಲ. ಏನು ಸಿಗ್ತಾ ಇದೆ ನಮ್ಮಿಂದ? ನಮ್ಗೆ ಕಾಂಗ್ರೆಸ್ಸಿಂದ ಏನು ಸಿಗ್ತಾ ಇದೆ? ಏನು ಸಿಗ್ತಾ ಇಲ್ಲ. ಒಂದು ಲೀಟರ್ ಮೇಲೆ ಹಾಲು ರೇಟ್ ಮಾಡಿದ್ದಾರೆ, ಒಂದು ಟೀ ಮೇಲೆ 2 ರೂಪಾಯಿ ಜಾಸ್ತಿ ಮಾಡವ್ರೆ. ಯಾರು ಕ್ಲಾಸ್ ಆಗುತ್ತೆ? ಹಾಂ, ಯಾರಿಗೂ ಲಾಸ್. ಕಾಂಗ್ರೆಸ್ ಬಂದು ವೇಸ್ಟ್, ಸಿದ್ದರಾಮಯ್ಯ ವೇಸ್ಟ್. ಸುಮ್ಮನೆ ಮನೆಯಲ್ಲಿ ಕೂತ್ಕೋಬೋದು. ಮಾಡುತ್ತೋ ಇರುತ್ತೋ ಹೋಗುತ್ತೋ ನಮ್ಗೆ ಗೊತ್ತಿಲ್ಲ. ನಮ್ಮೆಲ್ಲ ಹೊಟ್ಟೆ ಮೇಲೆ ಹೊಡಿತಾವ್ರೆ ಅಷ್ಟೇ. ಹ್ಞೂ, ನಮ್ಗೆ ಏನು ಸುಖ ಇಲ್ಲ. ನಾವು ದುಡಿತೀವಿ, ನಾವು ತಿಂತಾ ಇದ್ದೀವಿ. ಕಾಂಗ್ರೆಸ್ ಅಂತ 1 ರೂಪಾಯಿ ನಮ್ಗೆ ಸಿಗ್ತಾ ಇಲ್ಲ. ಏನು ಸಿಗ್ತಾ ಇದೆ ಸರ್ ಕಾಂಗ್ರೆಸ್ಸಿಂದ? 3 ತಿಂಗಳಾಯ್ತು ಬಂದು, ನಮ್ಗೇನು ಸಿಗ್ತಾ ಇದೆ? ಏನಿಲ್ಲ, ನಾವು ದುಡಿತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ಮಕ್ಕಳ ಫೀಸ್ ನಾವು ಕಟ್ತಾ ಇದ್ದೀವಿ. ಹಾಲಿನ ರೇಟ್ ಜಾಸ್ತಿ ಮಾಡಿದ್ರೆ ನಾವು ಕೊಟ್ಟು ತಗೊಳ್ತಾ ಇದ್ದೀವಿ. ಕಾಂಗ್ರೆಸ್ ಏನು ಕೊಡ್ತಾ ಇದೆ ನಮ್ಗೆಲ್ಲ? ನಾವೆಲ್ಲ ಜಿ ಎಸ್ ಟಿ ಕಟ್ತೀವಿ, ನಮ್ಮಕಲ್ಲ ಏನು ಕೊಡ್ತಾ ಇದೆ? ಕರೆಂಟ್ ಬಿಲ್ ಫ್ರೀ ಅಂತಾರೆ. ನಮ್ಮಕಲ್ಲ ಫ್ರೀ ಬಂದಿಲ್ಲ, 4,000 ಸಾವಿರ 5,000 ಸಾವಿರ ಕರೆಂಟ್ ಬಿಲ್ ಬಂದಿದೆ. ಬಡವ್ರಿಗಾಗಿದೆ ಅಂದ್ರೆ ನಮ್ಗೇನು ಬಂದಿದೆ? ನಮ್ಮಕಲ್ಲ ಏನು ಬಂದಿಲ್ಲ. ನಾವು ಜಿ ಎಸ್ ಟಿ ಕಟ್ತೀವಿ, ಕರೆಂಟ್ ಬಿಲ್ ನಮ್ಮ ಆಫೀಸ್ಗೆಲ್ಲ 5,000 ಸಾವಿರ ಬಂದಿದೆ, 5,000 ಸಾವಿರ ನಾವು ಕಟ್ತಾ ಇದ್ದೀವಿ. ಏನು ಬಂದಿದೆ? ಟ್ಯಾಕ್ಸ್ ಜಾಸ್ತಿ ಮಾಡೋರೆ, ಎಲ್ಲ ಮಾಡೋರು. ಹಾಂ, ಕಟ್ಟಿದ್ದೀವಿ. ನಮ್ಗೆ 1 ರೂಪಾಯಿ 1 ರೂಪಾಯಿ ಲೆಸ್ ಎಲ್ಲ ಇಲ್ಲ. ಮನೆಗೆ ಹೆಂಗೆ ಕರೆಂಟ್ ಬಿಲ್ ಬರ್ತಾ ಇದೆ ಹಂಗೆ ಬರ್ತಾ ಇದೆ, ಅದೇ ಥರ ಕಟ್ತಾ ಇದ್ದು. ಜಾಸ್ತಿ 1 ಟು ಡಬಲ್ ಆಗಿದೆ. ಹ್ಞೂ, ಏನು ಲಾಭ ಇಲ್ಲ, ವೇಸ್ಟು. ಸಿದ್ದರಾಮಯ್ಯ ಮನೆಗೆ ಹೋಗಕ್ಕೆ ಹೇಳಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಸರ್, ನಾವು ಯಾವತ್ತಿದ್ರು ಕಾಂಗ್ರೆಸ್ ಬಿ ಜೆ ಪಿಗಂತೂ ಓಟ್ ಹಾಕಲ್ಲ. ಹಾಂ, ಚೆನ್ನಾಗಿ ನಡೆಸ್ತಾರೆ ಸರ್ ಆಡಳಿತ. ಹಾಂ, ಚೆನ್ನಾಗಿದೆ ಸರ್. ಹಾಂ, ಹೌದು. ಆಮೇಲೆ ಇದು 2,000 ರೂಪಾಯಿದು ಇನ್ನೂ ಕೊಟ್ಟಿಲ್ಲ. ಹಾಂ, ಜಾರಿಗೆ ಆಗ್ತದೆ. ಮುಂದೆ ಏನಾಗ್ತಾರೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇದು ನಮಗೆ ಖುಷಿ ಖಂಡಿತವಾಗಿ ಕೊಟ್ಟಿದೆ ಸರ್. ಕರೆಂಟ್ ಬಿಲ್ ಫ್ರೀ ಬಂದಿದೆ. ಆಮೇಲೆ ಬಿ ಪಿ ಎಲ್ ಕಾರ್ಡು ನಮ್ಮದು, ಅದಕ್ಕೆ 550 ರೂಪಾಯಿ ಬಂದಿದೆ ಫ್ಯಾಮ್ಲಿಗೆ. ಹಾಂ, 550 ರೂಪಾಯಿ ಬಂದಿದೆ, ಖುಷಿಗೆ ತಂದಿದೆ. ಇನ್ನು ಮುಂದೆ 2,000 ರೂಪಾಯಿ ಬರುತ್ತಂತ ನಂಬಿಕೆ ಇದೆ. ಹಾಂ, ಪೂರೈಸುತ್ತೆ ಸರ್. ಸಿದ್ದರಾಮಯ್ಯ ಸರ್ಕಾರ ಖಂಡಿತವಾಗಿ ಪೂರೈಸುತ್ತೆ. ನಮ್ಮ ಲೆಕ್ಕ ಸಿದ್ದರಾಮಯ್ಯ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ 5 ಕೊಟ್ಟಿದ್ದರು, 5 ಈರೇ ಸರ್ ನಾಳೆಗೆ 30ನೇ ತಾರೀಕಿಗೆ ಇದು ಮಾಡ್ತಾರೆ. ಪರವಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು, ಇವಾಗ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬರೋವರೆಗೆ ಒಂದೇ ತುದಿಕಾಲಲ್ಲಿ ನಿಂತವ್ರೆ. ಯಾಕೆಂದರೆ ಸರ್ಕಾರ ಇದೆಯಲ್ಲ, ಈ ಸರ್ಕಾರ ಇದ್ದಕ್ಕೆ ನಮಗೆ ಬಿ ಜೆ ಪಿಯಲ್ಲಿ ನಮಗೆ ಏನೂ ಇಲ್ಲ ಅಂದ್ಬಿಟ್ಟು, ನಮಗೇನು ಇಲ್ಲ, ಲಾಭ ಸಿಕ್ಕಲ್ಲ ಅಂದ್ಬಿಟ್ಟು ಇವಾಗ ಕಾಂಗ್ರೆಸ್ ಬರೋಕೆ ಒಂದೇ ಇದೆ. ಎಂ ಪಿ ಸೀಟಲ್ಲಿ ಒಂದು 18-20 ಸೀಟ್ ಗೆಲ್ಬೋದು ಅಂತ ನಮ್ಮ ಅನಿಸಿಕೆ ಇದೆ. ಯಾಕಂದರೆ ಸ್ಟೇಟಲ್ಲಿ, ಕರ್ನಾಟಕದ ಸ್ಟೇಟಲ್ಲಿ ಕಾಂಗ್ರೆಸ್ ಇರೋದು, ಕಾಂಗ್ರೆಸ್ ಇದ್ದಾಗಿಂದ ಗೆಲ್ಬೋದು ಅಂತ ನಮ್ಮ ಒಂದು ಇದಿದೆ ಸರ್. ಕೆಲ್ಸ್ಕೊಳ್ಳಂತೂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾನೆ, ಚೆನ್ನಾಗಿ ಮಾಡ್ತಾ ಇದ್ದಾನೆ ಸಿದ್ದರಾಮಯ್ಯ ಮಾಡ್ತಾನೆ. ಯಡಿಯೂರಪ್ಪ ಕುಮಾರಸ್ವಾಮಿ ಇವರು, ಡಿ ಕೆ ಶಿವಕುಮಾರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇಬ್ಬರು ಚೆನ್ನಾಗಿ ಮಾಡ್ತಾರೆ. ಓಪೋ ಮಾಮೂಲಿ ಕುಮಾರಸ್ವಾಮಿಗೆ ಹೊಟ್ಟೆ ಊರಿಗೆ ಜೆ ಡಿ ಎಸ್ ಅವರೆಲ್ಲ ಕಾಂಗ್ರೆಸ್ಗೆ ಬಂದರು ಅಂದ್ಬಿಟ್ಟು ಹೊಟ್ಟೆ ಊರಿಗೆ ಏನೇನೋ ಒಂದು ಮಾತಾಡ್ತಾರೆ ಅಷ್ಟೇ. ಅದ್ರ ಬಿಟ್ಟರೆ ಬರೀ ಇನ್ನೇನೂ ಇಲ್ಲ ಅಷ್ಟೇ ಸರ್.